ಇನ್ನು ಮುಂದಿನ ಸುದ್ದಿ ಹಾಸನಕ್ಕೆ ಸಂಬಂಧಪಟ್ಟಿದ್ದು ಹಾಸನದ ಜೈಲಿನಲ್ಲಿದ್ದ ಕೈದಿಗಳ ಬಳಿ ಮಾದಕ ವಸ್ತುಗಳನ್ನು ಪತ್ತೆ ಹಚ್ಚಿದ ಪೊಲೀಸರು ಇದೀಗ ಜೈಲಿನೊಳಗೆ ಮಾದಕ ವಸ್ತು ಹೋಗೋದನ್ನೇ ತಡೆಯಲು ಮುಂದಾಗಿದ್ದು ಹಣ್ಣುಗಳೊಳಗೆ ಗಾಂಜಾವನ್ನ ಇಟ್ಟು ಅದನ್ನು ಪ್ಯಾಕ್ ಮಾಡಿ ಸೇಬು ಮತ್ತು ಮತ್ತೊಂದು ಹಣ್ಣಲ್ಲಿ ಮೋಸಮೆ ಹಣ್ಣೊಳಗೆ ಗಾಂಜಾ ಪ್ಯಾಕೆಟ್ ಇಟ್ಟು ಅದನ್ನು ನೀಟಾಗಿ ಮುಚ್ಚಿ ಅದಕ್ಕೆ ಪ್ಲಾಸ್ಟರ್ ಅಂಟಿಸ್ಬಿಟ್ಟು ಹಿಂದ್ಗಡೆ ಕಾಂಪೌಂಡಿಂದ ಎಸೀತಾ ಇದ್ರಂತೆ ಕೈದಿಗಳಿಗೆ ಗಾಂಜಾನ ಅನುಮಾನದ ಮೇಲೆ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂಬೇಡ್ಕರ್ ನಗರದ ತರಕಾರಿ ವ್ಯಾಪಾರಿ ತಬ್ರೇಜ್ ಪೆನ್ಷನ್ ಮೂಲದ ಗುಜರಿ ಅಂಗಡಿ ವ್ಯಾಪಾರಿ ವಾಸಿಂ ಬಂಧಿತ ಆರೋಪಿಗಳು ಸೇಬು ಹಾಗೂ ಮೂಸಂಬಿ ಹಣ್ಣನ್ನು ಕೊರೆದು ಅದರೊಳಗೆ ಗಾಂಜಾ ಸೊಪ್ಪನ್ನು ಇಟ್ಟು ಜೈಲಿನ ಹಿಂಬದಿಯ ಕಾಂಪೌಂಡ್ ಒಳಗೆ ಎಸೆಯಲು ಇಬ್ಬರು ಆರೋಪಿಗಳು ಹೊಂಚು ಹಾಕ್ತಿದ್ದ ವೇಳೆ ಜೈಲು ಸಮೀಪದ ಹಳೆ ಬಸವಣ್ಣ ವೃತ್ತದ ಬಳಿ ಓಡಾಡ್ತಿದ್ರು ಈ ವೇಳೆ ನಗರದ ಠಾಣೆ ನಗರ ಠಾಣೆ ಪಿ ಐ ರೇವಣ್ಣ ಹಾಗೂ ಸಿಬ್ಬಂದಿ ಅನುಮಾನಾಸ್ಪದವಾಗಿ ಓಡಾಡ್ತಿದ್ದವರನ್ನು ವಿಚಾರಿಸಿ ಅವರ ಬಳಿ ಇದ್ದ ಬ್ಯಾಗ್ ಪರಿಶೀಲಿಸಿದಾಗ ಗಾಂಜಾ ತುಂಬಿದ್ದ ಮೂರು ಸೇಬು ಮತ್ತು ಎರಡು ಹಣ್ಣು ಪತ್ತೆಯಾಗಿದೆ ಈ ವಿಚಾರಣೆ ವೇಳೆ ಆರೋಪಿಗಳು ಒಪ್ಪಿಕೊಂಡಿದ್ದಾರೆ ಗಾಂಜಾ ವಶಪಡಿಸಿಕೊಂಡು ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದಾರೆ